ಸಿನಿಮಾ ಬಗ್ಗೆ ಸಿನಿಮಾ ಬಗ್ಗೆ ದಿನೇಶ್ ಮಂಗಳೂರ್ ಮಾತಾಡಬೇಕು ಒಂದು ನಿಮಿಷ ಓಕೆನಾ ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡಬೇಕಾಗಿರೋದು ಗುರು ಸಾವನ್ ಅವರು ನಾನು ಒಬ್ಬ ಪರ್ಫಾರ್ಮರ್ ಅದರಲ್ಲಿ ನಾನು ಹೇಳ್ತಾ ಇದ್ದೀನಿ ಸೇನಾಪುರ ಈ ಸೇನಾಪುರದ ಸೇನಾನಿಗಳು ನಾವೆಲ್ಲ ನಾನೊಬ್ಬ ಏನು ಹೇಳೋದು ಶಾಶ್ವತ ಇನ್ನೊಂದೇನು ಬಂತು ಶಕ್ತ ನಾನು ನನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸಿ ನಾನೇನೋ ಒಂದು ಪರ್ಫಾರ್ಮ್ ಮಾಡಿರಬಹುದು ಖುಷಿ ಆಯ್ತು ನಾನು ಪ್ರತಿನಿಧಿಸುವಂತ 2000 ದಲ್ಲಿ ನಡೆದ ಘಟನೆಗಳ ಒಂದು ಪ್ರತಿರೂಪವನ್ನು ನಾನು ಮತ್ತೆ ಪ್ರತಿಧ್ವನಿಸಿದೀನಿ ಇಲ್ಲಿ ಅದಕ್ಕೆ ಕಾರಣ ಗುರು ಸಾವನ್ನ ಜೊತೆಗೆ ಅನನ್ಯ ನನಗೆ ನಟನಾದಿಂದ ತುಂಬಾ ಪರಿಚಯ ಇದ್ದು ಸಿನಿಮಾದಲ್ಲಿ ನಾವು ಒಟ್ಟೊಟ್ಟಿಗೆ ಅಭಿನಯಿಸಿದ್ವಿ ಖುಷಿಯಾಗಿದೆ ಕ್ಯಾರೆಕ್ಟರ್ ಚೆನ್ನಾಗಿದೆ ಕಥೆ ಚೆನ್ನಾಗಿದೆ ಟೈಟ್ಲು ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿ ಮಾಡಿದಿರಿ ಟೀಸರ್ ನೋಡಿದ್ರಿ ಅದು ತುಂಬಾ ಚೆನ್ನಾಗಿದೆ ಸೋ ಇನ್ನು ಆಸಕ್ತರೆಲ್ಲ ತೆರೆ ಮೇಲೆ ಸಿನಿಮಾನ ಹೇಗೆ ಅವಗಾಹನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ಒಂದು ಸ್ವಲ್ಪ ಇದಿರುತ್ತೆ ಕಾದ್ ನೋಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಸಿದ್ದು ಅವರತ್ರ ಹೋಗೋಣ ಸಿನಿಮಾ ಬಗ್ಗೆ ಏನ್ ಹೇಳ್ತಾರೆ ತಮ್ಮ ಪಾತ್ರದ ಬಗ್ಗೆ ಅಂತ ಫಸ್ಟ್ ಆಫ್ ಆಲ್ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ತೆಗಳು ಹಾಗೆ ಸೇನಾಪುರ ತಂಡದಲ್ಲಿ ಸೇರ್ಕೊಂಡ್ರೆ ತುಂಬಾ ಖುಷಿ ಆಗ್ತಿದೆ ಆಸ್ ಎ ಆರ್ಟಿಸ್ಟ್ ಸೊ ಹೊಸ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಸೇನಾಪುರ ಮೂವಿ ಜೊತೆ ಏಕೆ ಅಂದ್ರೆ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ದಿನೇಶ್ ಸರ್ ಇದ್ದಾರೆ ಹಾಗೆ ಅನನ್ಯ ಭಟ್ ಮ್ಯಾಮು ಸೊ ಅಂತರ್ ಜೊತೆಗೆ ಆಕ್ಟ್ ಮಾಡ್ತಿರೋದು ತುಂಬಾ ಖುಷಿ ಆಗ್ತಿದೆ ಸೊ ಟೀಸರ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸೊ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಸೊ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಜೊತೆಗೆ ಶೇಖರ್ ರಾಜ್ ಸರ್ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಪ್ರತಿಯೊಂದು ಪಾತ್ರ ಕೂಡ ಒಳ್ಳೆಯದೇ ಸೇನಾನಿಗಳು ಅಂತ ಸರ್ ಹೇಳಿದ್ರು ಬಹಳ ಒಳ್ಳೆ ಟರ್ಮ್ ಅದು ಸೇನಾಪುರದಲ್ಲಿ ಸೇನಾಪುರದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಸರ್ ನಮಸ್ತೆ ಎಲ್ಲರೂ ನಮ್ಮ ಮಧ್ಯಮ ಮಿತ್ರರಿಗೆ ನಮಸ್ತೆ ಮಾಡ್ತಾ ಸ್ಟೇಜ್ನಲ್ಲಿರೋ ನಮ್ಮ ಸೇನಾಪುರ ಟೀಮ್ಗೆ ಬ್ಲೆಸ್ಸಿಂಗ್ ತಗೊಂಡು ಸೇನಾಪುರ ಹೇಳಬೇಕು ಅಂದರೆ ನಮ್ಮ ಗುರು ಸಾವನ್ನವರು ಅದಕ್ಕೆ ಲೀಡರ್ ಆಫ್ ದಿ ಶಿಪ್ ನಾನು ಹೇಳ್ತಾ ಇದ್ದೆ ನಾವೇನೇನು ಮಾಡಲಿ ಏನೇ ಬಿಡಲಿ ಈ ಸಿನಿಮಾಗೆ ನೀವೇನೇ ಶಿಪ್ಗೆ ಅಲ್ಲಿ ಲೀಡ್ರು ಅಂತ ಅದ್ರ ಜೊತೆಯಲ್ಲಿ ನಮ್ಮ ಅನನ್ಯ ಮೇಡಮು ಅದ್ಭುತವಾಗಿ ಜೀವ ತುಂಬಿದ್ದಾರೆ ಅದ್ರ ಜೊತೆಯಲ್ಲಿ ನಮ್ಮ ಸರ್ವ ಮುಟ್ಟಿ ಸಿಕ್ಕಾಪಟ್ಟೆ ಜೀವ ತುಂಬಿದ್ದಾರೆ ಇದು ನಾವು ಏನೇ ಮಾಡಿದರೂ ಕೂಡ ನಾವು ಕಲಾವಿದರಿಗೆಲ್ಲ ಜೀವ ತುಂಬಿಸ್ಬಿಟ್ಟು ಅಲ್ಲಿ ಒಂದೊಂದು ಪಾತ್ರಕ್ಕೂ ಒಂದು ಜೀವ ಕೊಟ್ಟಿದ್ದಾರೆ ನಮ್ಮ ಗುರು ಸಾವನ್ನವರು ಅಷ್ಟು ಎಫೆಕ್ಟ್ ಹಾಕಿದ್ದಾರೆ ಮತ್ತು ನಿರಂತರವಾಗಿ ಒಂದು 6-7 ವರ್ಷದ ಶ್ರಮ 6-7 ವರ್ಷದ ಶ್ರಮನೂ ಕೂಡ ಏನಾಗಿದ್ದಾರೆ ಈ ಸೇನಾಪುರದಲ್ಲಿ ಹಾಕಿದ್ದಾರೆ ಪ್ರತಿಯೊಂದೊಂದು ಫ್ರೇಮು ಕೂಡ ನಮ್ಗೆ ಹೊಸ ಅನುಭವ ಬೀಳುತ್ತೆ ಮತ್ತು ಎಕ್ಸ್ಪೆಷಲಿ ಅಂದರೆ ನಾವು ಮಂಗಳೂರಲ್ಲಿ ಮತ್ತು ಆ ಸಂಪೆಕಟ್ಟೆಯಲ್ಲಿ ಮಾಡಿದ್ದು ಪ್ರತಿಯೊಬ್ಬೊಬ್ಬರಿಗೂ ಕೂಡ ಏನೋ ಒಂದು ಹೊಸ ಅನುಭವ ಮಾಡುತ್ತೆ ಯಾಕೆಂದ್ರೆ ನಾವು ಕಮರ್ಷಿಯಲ್ ಸಿನಿಮಾ ನೋಡ್ಬೋದು ಇದೊಂಥರ ಬೇರೆ ರೀತಿ ಅನುಭವ ಬರುತ್ತೆ ಬೇರೆ ರೀತಿ ಅನುಭವ ನೋಡಿದ್ರೆ ಪ್ರೇಕ್ಷಕರಿಗೆ ಗೊತ್ತಾಗುತ್ತೆ ಯಾವ ಥರ ಅನುಭವ ಬರುತ್ತೆ ಅಂತ ಅದೇನಾದರೂ ಸಿನಿಮಾ ರಿಲೀಸ್ ಆದ್ಮೇಲೆ ನೋಡಬೇಕು ಅಷ್ಟು ಶ್ರಮ ಪಟ್ಟು ನಮ್ಮ ಗುರು ಸಾವನ್ನವರು ನಿರಂತರವಾಗಿ ಪ್ರಯತ್ನದಿಂದ 7 ವರ್ಷದ ಕೂಸನ್ನ ಇವನ್ ನೆಕ್ಸ್ಟ್ ನಿಮ್ಮ ಮುಂದೆ ತರಿಸಿದ್ದಾರೆ ನೀವೆಲ್ಲರೂ ನೋಡೋದಕ್ಕೆ ಪ್ರೋತ್ಸಾಹ ಮಾಡಬೇಕು ಅದ್ರ ನೀವು ಆ ಸಿನಿಮಾ ನೋಡಿ ಪ್ರೋತ್ಸಾಹ ಮಾಡಿದ್ರೆ ನಮ್ಮ ಟೀಮಿಗೆ ಫುಲ್ಲು ಗೆಲ್ಲುತ್ತೆ ಆದ್ದರಿಂದ ಎಲ್ಲರೂ ಕೂಡ ಪ್ರೋತ್ಸಾಹ ಕೊಡಿ ಹೊಸ ಕಲಾವಿದರಿಗೆ ಸಹಕಾರ ಮಾಡಿ ಮತ್ತು ನಾನು 2ನೇ ಸಿನಿಮಾ ನಮ್ಮೂರಿ ಅಂತ ಒಂದು ಮಾಡಿದೆ ಇದು 2ನೇ ಸಿನಿಮಾ ಇದು ನಂದು ಸೇನಾಪುರ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಅದು ಶೇಖರ್ಗೆ ಶೇಖರ್ ಅಂತಲೇ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನನ್ನ ಮುಂದೆ ಏನೇ ಸಿನಿಮಾ ಮಾಡಲಿ ಆದರೆ ಈ ಸಿನಿಮಾ ಮಾತ್ರ ನಾನು ಮರೆಯೋಕೆ ಆಗಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿ ಟೀಮ್ ಸಪೋರ್ಟ್ ಮಾಡಿದ್ದಾರೆ ಸೂಪರ್ ಗುರು ಸಾವನ್ ಅನನ್ಯ ಮೇಡಮ್ ಅದ್ಭುತವಾಗಿ ನಮಗೆ ಪ್ರೋತ್ಸಾಹ ಕೊಟ್ಟರು ಸೂಪರ್ ತುಂಬ ಚೆನ್ನಾಗಿ ಬಂದಿದೆ ದಯವಿಟ್ಟು ನೋಡಿ ಪ್ರೋತ್ಸಾಹ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ನಮಸ್ತೆ ಎಲ್ಲರಿಗೂ ಸ್ವಾಗತ ಪ್ರೆಸ್ ಮೇಲೆ ಎಲ್ಲರ ಮುಂದೆ ಇದು ಒಂಥರ ನಮಗೆ ಫಸ್ಟ್ ಟೈಮು ನಾಗೇಶ್ ಸರ್ ಬೇರೆ ಮುಂದೆ ಕೂತಿದ್ದಾರೆ ನಾನು ಏನು ಮಾತಾಡೋದಂತಲೇ ಭಯ ಆಗ್ತಿದೆ ದಿನೇಶ್ ಸರ್ ಹೇಳ್ತಿದ್ದೆ ನೋಡಿ ಅಂತ ಪರಮೇಶ್ವರ್ ಗುರುಸ್ವಾಮಿ ಸರು ಮತ್ತು ದಿನೇಶ್ ಮಂಗಳೂರು ಸರು ಇವರಿಬ್ಬರು ನಾನು ಸಿನಿಮಾ ಮಾಡೋಕ್ಕಿಂತ ಮುಂಚೆನೇ ಹೇಳ್ತಾ ಇದ್ದೆ ನಾನು ಸಿನಿಮಾ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಏನೇ ಬೈಬೇಕು ಹೊಡಿಬೇಕು ಅಂದರೆ ಈಗಲೇ ಮಾಡಿ ಸಿನಿಮಾ ನಾನು ತಗೊಬಂದು ನಿಮ್ಮ ಹತ್ರ ತೋರ್ಸೋಕ್ಕೆ ನಂಗೆ ನಿಜವಾಗ್ಲೂ ಭಯ ಇದೆ ಅಂತ ಟೀಸರ್ ನಾನು ಇಬ್ಬರಿಗೂ ತೋರಿಸಲೇ ಇಲ್ಲ ಇಲ್ಲೇ ತೋರಿಸಿದ್ದು ಅವ್ರು ಆ್ಯಕ್ಚುಲಿ ಉಗಿಬೇಕಾದ್ರೆ ಅಲ್ಲ ಎಲ್ಲಡಿಕೆ ಎಲ್ಲ ಹಾಕೊಂಡೇ ಉಗಿಯೋದವರು ಕಲರ್ಫುಲ್ ಆಗಿರಲಿ ಅಂತ ಇಬ್ರು
ನಮ್ಮ ಈ ಸಿನಿಮಾ ಲೆಟ್ ಮೀ ಕಮ್ ಬ್ಯಾಕ್ ಟು ಸಿನಿಮಾ ಅಗೇನ್ ಸರ್ ಇದು ರಾಹುಲ್ ದೇವ್ ಮತ್ತೆ ಅಮಿತ್ ಕುಮಾರ್ ಅನ್ನೋರು ನನ್ನನ್ನ ಬಾಂಬೆ ಕರ್ಕೊಂಡು ಹೋಗಿ ಒಂದು ಸಿನಿಮಾ ಮಾಡಿಸೋ ಶುರು ಮಾಡಿದ್ರು ಅದು ಗ್ಯಾಂಗ್ಸ್ ಆಫ್ ಮಾಲ್ಗುಡಿ ಅಂತ ಆ ಸಿನಿಮಾ ಎಲ್ಲ ಮಾಡಿ ಶುರು ಆಗೋಷ್ಟೊತ್ತಿಗೆ ನಂದು ಕನಸು ತಕ್ಕೊಂತ ಇತ್ತು ಜಗತ್ ಬಾಗ್ಲಾಕೊಂತು ಕೊರೋನಾದಿಂದಾಗಿ ಸೊ ಮತ್ತೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಾಂಬೆಲಿ ಇದ್ದವನು ಬೆಂಗಳೂರಿಗೆ ಬಂದೆ ಮನೇಲಿ ಬಂದು ಕೂತ್ಕೊಂಡವಾಗ ಪ್ರೊಡ್ಯೂಸರು ಏನು ಮಾಡೋದು ಇನ್ನು ಈಗ ಎಲ್ಲ ಏನು ಮಾಡೋದು ಅಂತ ಗೊತ್ತಾಗದೇ ಇದ್ದವಾಗ ನಮ್ಮ ನಾನೇ ಕೂತ್ಕೊಂಡು ಏನಾದರೂ ಒಂದು ಹೊಸದು ಮಾಡೋಣ ಅಂತ ವೆಬ್ ಸಿರೀಸ್ ಮಾಡಬೇಕು ಅಂತ ಶುರು ಮಾಡಿದ್ದು ಸೇನಾಪುರನ ಅದು ವೆಬ್ ಸಿರೀಸ್ ತೊಗೊಂಡೋಗಿ ಎಲ್ಲರ ಹತ್ರನೂ ಕೊಟ್ಟೆ ತುಂಬ ಕಡೆ ಬಟ್ ಕನ್ನಡದಲ್ಲಿ ವೆಬ್ ಸಿರೀಸ್ಗೆ ನಮಗೆ ಅಷ್ಟೊಂದು ವೆಲ್ಕಮ್ ಇಲ್ಲದೆ ಇದ್ದ ಸಮಯದಲ್ಲಿ ಸರಿ ಇದಿನ್ನೇನು ಮಾಡೋದು ಅಂತ ಅವಾಗ ಅದನ್ನು ನಾವು ಒಂದು ಮೂವಿನೇ ಮಾಡೋಣ ಅಂತ ಹೇಳ್ಬಿಟ್ಟು ಐಡಿಯಾಸ್ ತೊಗೊಂಡೋಗಿ ಪರಮೇಶ್ವರ್ ಸರ್ ಎಲ್ಲರಿಗೆ ಹೇಳಿದೆ ಸೊ ವಿ ಸ್ಟಾರ್ಟೆಡ್ ಅದನ್ನು ಸಿನಿಮಾ ಮಾಡಿದ್ವಿ ಅದನ್ನು ಈ ರಿಯಲ್ ಈವೆಂಟ್ಸ್ಗಳು ಇಟ್ಕೊಂಡು ಅಂದರೆ ನಾನು ನಮ್ಮ ಊರಲ್ಲಿದ್ದಾವಾಗ ಅಕ್ಕಪಕ್ಕದಲ್ಲಿ ನಡೆದಿರುವಂಥ ಕೆಲವೊಂದು ಘಟನೆಗಳನ್ನು ಮತ್ತು ನನಗೆ ಓದು ಮತ್ತು ಇವರೆಲ್ಲರ ಇನ್ಪುಟ್ಸ್ಗಳನ್ನು ಎಲ್ಲ ಇಟ್ಕೊಂಡು ಈ ಕತೆನ ಮಾಡಿದ್ದೀನಿ ಇಷ್ಟ ಆಯಿತು ಇವರಿಗೆಲ್ಲ ಫಸ್ಟ್ ಇವ್ರ ಮನೆಗೆ ಹೋದೆ ಫಸ್ಟ್ ಸಂಪೆಕಟ್ಟೆಗೆ ಹೋದವನು ಫಸ್ಟ್ ಇವ್ರ ಮನೆಗೆ ಹೋಗಿದ್ದು ಒಂದು ರಾತ್ರಿ ಎಲ್ಲ ಕೂತ್ಕೊಂಡು ಕತೆ ನರೇಟ್ ಮಾಡಿದೆ ಕತೆ ಕೇಳ್ಕೊಂಡು ಹೋಗಿ ಒಳಗೆ ಹೋಗಿ ಮಲಗಿದ್ರು ನಾನು ಅಂದ್ಕೊಂಡೆ ಮೋಸ್ಟ್ಲಿ ಹೋಗೆ ಅಂತ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ಬಿಟ್ಟು ಕರೆದ್ರು ಒಂದು ರೈಸ್ ಬಾತ್ ಏನೋ ಮಾಡ್ಕೊಂಡು ಕೂತ್ಕೊಂಡು ನಾನು ಒಂದು ಒಳ್ಳೆ ರೈಸ್ ಬಾತ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಕೂರಿಸ್ರಿ ಎದುರುಗಡೆ ನಿಲ್ಲಿಸ್ಕೊಂಡ್ರು ನಾನು ಒಂಬತ್ತು ಇವತ್ತಿದ್ರಿ ನನ್ನ ಕತೆ ಬರೀ ರೈಸ್ ಬಾತ್ ಲೆವೆಲ್ಗೆ ಆಯಿತು ಹಾಗಾದ್ರೆ ಇನ್ನೇನು ಇಲ್ಲ ಅನ್ನೋ ಥರ ನಾನು ಇಷ್ಟು ಚೆನ್ನಾಗಿರೋ ರೈಸ್ ಬಾತ್ ಮಾಡಿದ್ದೀನಿ ಅದಕ್ಕಿಂತ ಚೆನ್ನಾಗಿರೋ ಕತೆ ಮಾಡಿದ್ಯಾ ನೀನು ಅಂತಂದರು ಬೆಳಿಗ್ಗೆ ಆವಾಗ ಕಾನ್ಫಿಡೆನ್ಸ್ ಬಂತು ಓ ನನ್ನ ಕತೆ ಹೇಳಬಲ್ಲ ಯಾರಿಗಾದರೂ ಓಕೆ ಅಂದರೆ ಇವರೆಲ್ಲ ಕತೆ ಕೇಳಿದಷ್ಟು ನಾನು ಇನ್ನು ಉಸಿರೇ ಆಡಿಲ್ಲ ಸೊ ಹಾಗಾಗಿ ಕತೆನ ಹೇಳಿದೆ ಖುಷಿ ಆಯಿತು ಅಲ್ಲಿಂದ ಸ್ಟಾರ್ಟ್ ಆಯಿತು ಜರ್ನಿ ಪರಮೇಶ್ವರ್ ಸರ್ ಅವ್ರ ಜೊತೆಗೆ ಬಂದಿದ್ದರು ಅವರು ನನ್ನ ಎಲ್ಲ ಕತೆಗಳಿಗೂ ನಾನು ಎಲ್ಲ ನನ್ನ ಸಿನಿಮಾ ಜರ್ನಿಯಲ್ಲಿ ಯಾವಾಗಲೂ ಒಂದು ಭಾಗನೇ ಆಗಿದ್ದಾರೆ ಈಗ ಇರ್ತಾರೆ ಮುಂದೂ ಇರ್ತಾರೆ ಅವ್ರಿಗೆ ಹೇಳಿದ್ದೀನಿ ನಾನು ಎಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ ನೀನು ನನ್ನಷ್ಟು ಸಿನಿಮಾ ಆಗೋದನ್ನು ನನ್ನ ಜೊತೆಗೆ ಇರಬೇಕು ನೀವು ಅಂತ ಸೊ ಹಾಗಾಗಿ ಇದೆಲ್ಲವೂ ಒಂಥರದ ಇದು ಖುಷಿ ಆಮೇಲೆ ನಾವು ಸಿನಿಮಾ ಶುರು ಮಾಡಿದ್ವಿ ಟಾಸ್ಕ್ ಎಲ್ಲ ಯಾರ್ಯಾರು ಮಾಡೋದು ಏನೇನು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ ಕತೆನ ನಾನು ಒಂದು ಸಮಾಜ ಒಂದು ಸೊಸೈಟಿಯ ಪರ್ಸ್ಪೆಕ್ಟಿವಿಂದ ಕತೆ ಮಾಡಿದ್ದು ಸಮಾಜ ಎಲ್ರಿಗೂ ಎಲ್ಲವನ್ನು ಈಕ್ವಲ್ ಆಗಿ ಕೊಟ್ಟಿರುತ್ತೆ ನಾವೇ ಅದನ್ನು ಬೇರೆ ಬೇರೆ ಮಾಡ್ಕೊಂಡಿರೋದು ನೀನೊಬ್ಬ ಶ್ರೀಮಂತ ನೀನೊಬ್ಬ ಬಡವ ನೀನು ಬೆಳ್ಳಿಗಿದೆಯಾ ನೀನು ಕಪ್ಪಗಿದೆಯಾ ಅಂತ ಒಂದು ಮರದ ಕೆಳಗಡೆ ಅವ್ರು ನಿಂತ್ಕೊಂಡ್ರೆ ಹಿರಿಯವರು ಕಿರಿಯವರು ಬೆಳ್ಳಿಗಿದೆಯಾ ಕಪ್ಪಗಿದೆಯಾ ಅಂತ ಬೇರೆ ಬೇರೆ ಆಕ್ಸಿಜನ್ ಕೊಡೋದಿಲ್ಲ ಅದು ಎಲ್ರಿಗೂ ಒಂದೇ ಥರದ ಆಕ್ಸಿಜನ್ನೇ ಕೊಡೋದು ಸೊಸೈಟಿನೂ ಅಷ್ಟೇ ನೇಚರು ಅಷ್ಟೇ ಈ ಚಿತ್ರದಲ್ಲಿ ನಂದು ಭಾಳ ವಿಶಿಷ್ಟವಾದ ಪಾತ್ರ ಇದೆ ಅದ್ರ ಬಗ್ಗೆ ನಾನು ಏನು ಹೇಳಕ್ಕೆ ಹೋಗಲ್ಲ ನೀವೇ ನೋಡಬೇಕು ನೋಡಿದ ಮೇಲೆ ನೀವು ಹೇಳಬೇಕು ಅದ್ರ ಬಗ್ಗೆ ಆದರೆ ನಾನು ಹೇಳಬೇಕಾಗಿರೋದು ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ ಗುರು ಸಾಹಬನ್ನು ನಾನು ಬಹುಶಃ 10-11 ವರ್ಷದ ಪರಿಚಯ ಅದು ಎಲ್ಲಿ ಅಂತಂದರೆ ಕುಪ್ಪಳ್ಳಿನಲ್ಲಿ ನಾವು ವರ್ಷಕ್ಕೆ 2 ಚಲನಚಿತ್ರ ಅಪ್ರಿಸಿಯೇಷನ್ ಶಿಬಿರ ಮಾಡ್ತಿದ್ವು ಅಂತ ಬರ್ತಿದ್ರು ಇವರು ಬರ್ತಿದ್ರು ಒಬ್ಬ ಹುಡುಗ ಬಂದು ಎಲ್ಲರಿಗಿಂತ ಮೊದಲು ಅಲ್ಲಿ ಬಂದು ಕೂತ್ಕೊಳ್ಳೋ ಜಾಗದಲ್ಲಿ ಕಸ ಕೊಡಿಸೋದು ಟೀ ಕೊಡೋದು ಎಲ್ಲರಿಗೂ ಸಪ್ಲೈ ಮಾಡೋದು ಅಂದರೆ ಯಾರು ತುಂಬ ಇಂಟ್ರೆಸ್ಟ್ ಇರೋ ಹುಡುಗ ಬರ್ತಿದ್ದಾನೆ ಎಲ್ಲ ವರ್ಕ್ಶಾಪ್ಗೂ ಬರ್ತಿದ್ರು ಇವರು ಒಂದು ಸಾರಿ ನಾನು ಇಲ್ಲಿಂದ ಹೋಗೋದಕ್ಕೆ ಸಮಸ್ಯೆ ಆದಾಗ ನನ್ನನ್ನು ಕಾರಲ್ಲಿ ಕರ್ಕೊಂಡು ಹೋದ್ರು ಅಲ್ಲಿಂದ ನಾವಿಬ್ಬರು ಸ್ವಲ್ಪ ಒಬ್ರಿಗೊಬ್ರಿಗೆ ಹತ್ತಿರ ಆದ್ರು ಆಮೇಲೆ ಕಾರಲ್ಲಿ ಜರ್ನಿಗಳನ್ನ ಎಂಜಾಯ್ ಮಾಡಿಕೊಂಡು ಆಟಾಡ್ಕೊಂಡು ಇದು ಮಾಡ್ತಿದ್ದಾಗ ಹೀಗೆ ಇರಬೇಕಾದ್ರೆ ಈಗೊಂದು 3-4 ವರ್ಷದ ಹಿಂದೆ ನಾನು ಒಂದು ಫಿಲ್ಮ್ ಮಾಡಬೇಕು ಅಂತಿದ್ದೀನಿ ಸರ್ ಅಂತ ಅದು ಆ್ಯಕ್ಚುಲಾಗಿ ಹಿಂದಿ ಕತೆ ಹೇಳಿದ್ರು ದ ವೇ ಹಿ ನ್ಯಾರೇಟೆಡ್ ನನಗೆ ಈ ಹುಡುಗ ಹೀಗೆಲ್ಲ ಇದ್ದ ಇವನು ಇಷ್ಟೊಂದು ಚೆನ್ನಾಗಿ ಫಿಲ್ಮ್ನ ಇಷ್ಟೊಂದು ಚೆನ್ನಾಗಿ ಅರಗಿಸ್ಕೊಂಬಿಟ್ಟಿದ್ದಾನಲ್ಲ ಅಂತ ನಂಗೆ ಭಾಳ ಖುಷಿ ಆಯಿತು ಅಲ್ಲಿಂದ ನಾವು ಬಾಂಬೆಗೆ ಹೋದ್ವು ಹಿಂದಿ ಇದಕ್ಕೆ ನೀವು ನನ್ನ ಜೊತೆ ಬನ್ನಿ ಅಂತ ಅಲ್ಲಿಂದ ನಾವು ಲೊಕೇಶನ್ ನೋಡೋದಕ್ಕೆ ಅಂತ ಹೇಳ್ಬಿಟ್ಟಿದ್ದೆ ನಾವು ಉತ್ತರಾಖಂಡ್ಗೆ ಹೋದ್ವು ಅಲ್ಲೆಲ್ಲ ಹೋಗ್ಬಿಟ್ಟು ಬಂದ್ವು ಅಷ್ಟರಲ್ಲಿ ಅದು ಶುರು ಆಗಬೇಕು ಅನ್ನೋ ಅಷ್ಟರಲ್ಲಿ ಕೋವಿಡ್ ಬಂತು ಏನು ಮಾಡಬೇಕು ಅಂತ ಗೊತ್ತಾಗ್ತದೆ ಓದಾಡ್ತಿದ್ದಾಗ ಆ ಲೊಕೇಶನ್ ಹೀ ಕೇಮ್ ಔಟ್ ಅನದರ್ ಐಡಿಯಾ ದಿಸ್ ಸೇನಾಪುರ ಹಿ ಹ್ಯಾಸ್ ಗಾಟ್ ಮೆನಿ 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 ಐಡಿಯಾಸ್ ಇನ್ ಈಸ್ ಹೆಡ್ ಅದಕ್ಕೆ ಹೇಳ್ತಾ ಇದ್ರೆ ಅದು ಎಲ್ಲರಿಗೂ ಆ ಥರದ ಅನುಭವಗಳಾಗಿರುತ್ತೆ ಆದರೆ ತುಂಬ ಈಸ್ ಗಾಟ್ ಎ ವೆರಿ ಗುಡ್ ನ್ಯಾರೇಟಿವ್ ಸೆನ್ಸ್ ಆಫ್ ಸಿನಿಮ್ಯಾಟಿಕ್ ನ್ಯಾರೇಟಿವ್ ಸೆನ್ಸ್ ಇದರಲ್ಲಿ ಅದನ್ನು ಮಾಡಿದ್ದಾರೆ ಶೂಟಿಂಗ್ ಟೈಮಲ್ಲಿ ನಾನು ಇನ್ನೊಂದೇನು ಅಂತಂದರೆ ದಿನೇಶ ನಾನು 40 ವರ್ಷ ಸ್ನೇಹಿತರು ಅವನ ಜೊತೆ ನನ್ನ ಪೋರ್ಷನ್ ಇದ್ದದ್ದು ಬಹುಶಃ 6 ದಿನನೋ 7 ದಿನ ಅನಿಸುತ್ತೆ 22 ದಿನ 24 ದಿನ ಅವನ ಮನೇಲಿ ಕೂತ್ಕೊಂಡು ನಾನು ಅವನು ನಮ್ಮ ಹಳೆ ಇದನ್ನೆಲ್ಲ ಗಾಯಗಳನ್ನ ಖುಷಿಗಳನ್ನೆಲ್ಲ ನೆನೆಸ್ಕೊಂಡು ಅವನು ಮಾಡಿದ ಅಡುಗೆನ ತಿಂದ್ಕೊಂಡು ನನಗೆ ಅದೊಂದು ರೀತಿ ಪಿಕ್ನಿಕ್ ಥರನೂ ಇತ್ತು ಬಟ್ ದಿಸ್ ಒನ್ ಹ್ಯಾಸ್ ಎ ವೆರಿ ಗುಡ್ ಆಮೇಲೆ ಟೀಸರ್ ನೋಡಿದಾಗಲೂ ನಂಗೆ ಭಾಳ ಚೆನ್ನಾಗಿ ಬಂದಿದೆ ಅಂತ ಖುಷಿಯಾಗಿದೆ
ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಅಮೂಲ್ಯ. ಇದು ನನ್ನ ಮೊದಲನೇ ಸಿನಿಮಾ. ಇದರಲ್ಲಿ ನನ್ನ ಕ್ಯಾರೆಕ್ಟರ್ ನೇಮ್ ಸುಶೀಲ ಅಂತ. ತುಂಬ ಸಪೋರ್ಟ್ ಮಾಡಿದ್ರು ಗುರು ಸರ್ ಆಗಿರ್ಬೋದು, ಅನನ್ಯ ಮ್ಯಾಮ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಎಲ್ಲರೂ ಸಪೋರ್ಟ್ ಮಾಡಿ, ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಅಮೂಲ್ಯ ಅವರೇ. ರೀನಾ ಅವ್ರ ಹತ್ರ ಹೋಗೋಣ. ಸಿನಿಮಾದ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್. ಯಾ ಯಾ ಸರ್, ಆ್ಯಕ್ಚುಲಿ ಇವರಿಗೆ ಕನ್ನಡ ಬರೋದಿಲ್ಲ, ಅವರು ಹಿಂದಿಯವರು. ಸೊ ಇಟ್ಸ್ ಓಕೆ, ಮಾತಾಡಿದ್ರೆ ಥ್ಯಾಂಕ್ ಯು ಸೋ ಮಚ್. ತೊ ಮೇ ಬಾಂಬೆ ಸೆ ಹೂ ಔರ್ ಮೇ ಗುರು ಸಾವಂತ್ ಕೋ ಕಾಫಿ ಟೈಮ್ ಸೆ ಜಾನ್ತಿ ಹೂ ಆ್ಯಂಡ್ ಐ ರಿಯಲಿ ಟ್ರಸ್ಟ್ ಇನ್ ಹಿಮ್. ದ ಸ್ಟೋರಿ ಈಸ್ ಅಮೇಝಿಂಗ್ ಔರ್ ಇನ್ಕಾ ಜೊ ಕಾಮ್ ಹೈ, ಇನ್ಕಾ ಜೊ ಡಿರೆಕ್ಷನ್ ಹೈ, ಜಿಸ್ ತರಹ ಸೆ ವೋ ಅಪ್ನೆ ಆಕ್ಟರ್ಸ್ ಕಾ ಧ್ಯಾನ್ ದೇತೆ ಹೈ, ಐ ವಾಸ್ ಕಂಪ್ಲೀಟ್ಲಿ ಫ್ಲೋರ್ಡ್. ಆ್ಯಂಡ್ ವರ್ಕಿಂಗ್ ವಿತ್ ಅನನ್ಯ ಜಿ ಆ್ಯಂಡ್ ದಿನೇಶ್ ಮಂಗ್ಳೂರು ಜಿ ವಾಸ್ again an awesome experience. I wish the team and I wish that all of you watch our movie and please pray for our success. This is based on true events and hopefully we get your support. Thank you.